ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನಾವು ನಮ್ಮ ಅಮ್ಮ ಮನೆ ಹೋಗಿದ್ವಿ, ನಿನ್ನೆ ಅಷ್ಟೇ ರಿಟರ್ನ್ ಬಂದ್ವಿ. 4 ಡೇಸ್ ಹೋಗಿದ್ದಿದ್ದು, ಹಸ್ಬೆಂಡಿಗೆ ಹಾಲಿಡೇಸ್ ಇತ್ತು 2 ಡೇಸ್ ಹಾಗಾಗಿ. ಮತ್ತು ಇವತ್ತು ಮಂಡೇ, ನಾನು ಮಾರ್ನಿಂಗೇ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಇವತ್ತಿನ ದಿನ. ತಾನ್ವಿನೂ ಎದ್ದಿದ್ದಾಳೆ, ಲೇಟ್ ಆಯ್ತು ಎದ್ರು ಎದ್ದಿದ್ದು, ಅರೌಂಡ್ 9 o'clock ಆಯಿತು. ಇವಾಗ ತಾನ್ವಿಗೆ ಹಾಲು ಕಾಯಿಸ್ಬಿಟ್ಟು ನಮಗೆ ಟೀ ಮಾಡಬೇಕು. ತಾನ್ವಿ ಏನು ಮಾಡ್ತಾರೆ ಇವಾಗ? ಇದು ಮಾಡ್ತಾರೆ. ಏನು ಬೇಕು ನಿನಗೆ? ಇಡ್ಲಿ ಬೇಕಾ? ದೋಸೆ ಅದು ಬೇಕಾ? ಅದು ಕೊಡಲ್ಲ ಅಮ್ಮ. ಫ್ರೆಂಡ್ಸ್, ಇವಾಗ ನಾನು ಹಾಲು ಕಾಯಿಸ್ಬೇಕು ತಾನ್ವಿಗೆ. ಹಾಲು ಕಾಯಿಸ್ಬಿಟ್ಟು ಟೀ ಮಾಡಿಬಿಟ್ಟು ಬ್ರೇಕ್ಫಾಸ್ಟಿಗೆ ದೋಸೆ ರೆಡಿ ಮಾಡಬೇಕು. ಇವಾಗ ತಾನ್ವಿಗೆ ಹಾಲು ಕಾಯಿಸ್ತಿದ್ದೀನಿ, ಹಾಗೆ ನಮಗೂ ಟೀ ಮಾಡ್ತೀನಿ. ಹೋಗಿದ್ರೆ ಅಲ್ಲಿ ಬಂದು ಚಳಿ ಕಮ್ಮಿ, ಇಲ್ಲಿ ಬೆಂಗಳೂರಲ್ಲಿ ಚಳಿ ತುಂಬ ಇದೆ. ಹಾಲು ರೆಡಿ ಆಗ್ತಾ ಇದೆ. ಥಿಂಗ್ಸ್ ಎಲ್ಲ ಅನ್ಪ್ಯಾಕ್ ಆಗಿದೆ, ಅಮ್ಮ ಮನೆ ಹೋಗಿ ತಂದಿದ್ದು. ಬಟ್ ಮನೆ ಕ್ಲೀನಿಂಗ್ ಇದೆ ಮಾಡಬೇಕು. ಎಲ್ಲ ಟಿಫನ್ ಎಲ್ಲ ಆದಮೇಲೆ ನೋಡೋಣ. ಬಟ್ ವಾಷಿಂಗ್ ಮಿಷಿನ್ ಹಾಕಿದೆ, ಮನೆ ಕ್ಲೀನ್ ಮಾಡೋದಿದೆ, ಎಲ್ಲ ಮಾಡ್ತೀವಿ. ಚಟ್ನಿಗೆ ರೆಡಿ ಆಗಿದೆ, ಈಗ ಗೈಡ್ ಮಾಡಬೇಕು.
ಫ್ರೆಂಡ್ಸ್, ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಮನೆಗೆ ಗ್ರೋಸರೀಸ್ ಏನಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ವಿಲ್ಲ, ಹಾಗಾಗಿ ಏನು ಸ್ಟಾಕ್ ಇಟ್ಟಿದ್ದಿಲ್ಲ ನಾನು. ಇವಾಗ ಹೋಗ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲೆಲ್ಲ ಸಿಗುತ್ತೆ, ಲೈಕ್ ಬಿಗ್ ಬಜಾರ್ ಅಥವಾ ರಿಲಯನ್ಸ್ ಮಾಡ್ತಾರೆ ಅಂದರೆ, ಬಟ್ ಇದು ಲೈಕ್ ನಾರ್ಮಲ್ ನಮ್ಮ ಏರಿಯಲ್ಲಿರುವಂಥದ್ದು. ಸೊ ಅಲ್ಲೇ ಹೋಗಿ ತೊಗೊಂಡು ಬರೋಣ ಅಂತ. ಎಲ್ಲ ಐಟಮ್ಸು ಅಲ್ಲೇ ಸಿಗುತ್ತೆ, ಏನಿಲ್ಲ, ಫ್ರೂಟ್ಸು ವೆಜಿಟೇಬಲ್ಸ್ ಇದಷ್ಟೇ ಬೇಕಾಗಿದೆ. ಸೊ ಹೋಗ್ತಿದ್ದೀವಿ, ಹೋಗ್ಬಿಟ್ಟು ತಗೊಂಡು ಬರಬೇಕು. ಸೊ ನೀವು ಬನ್ನಿ ನಮ್ಮ ಜೊತೆ ಗ್ರಾಸರಿ ಶಾಪಿಂಗ್. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು, ನಾವು ನಮ್ಮ ಮನೆ ಹತ್ರನೇ ಇರೋವಂಥ ಸೂಪರ್ ಮಾರ್ಕೆಟ್ ಬಂದಿದ್ದೀವಿ. ಇದಂತೂ ತುಂಬಾ ದೊಡ್ಡದಾಗಿದೆ, ಇಲ್ಲಾಂದರೂ 3 ಫ್ಲೋರ್ ಇದೆ ಅಂತ ಅಂದ್ಕೊತೀನಿ. ಎಲ್ಲ ಥರ ಐಟಮ್ಸ್ ಸಿಗುತ್ತೆ, ಸ್ಟೇಷನರಿ, ಗಿಫ್ಟ್ ಐಟಮ್ಸು, ಇವಾಗ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ, ಇವಾಗ ಟಾಯ್ಲೆಟ್ರಿ ಐಟಮ್ಸ್ ಎಲ್ಲ ಇರುತ್ತಲ್ಲ ಆ ಥರದ್ದು, ತುಂಬಾ ವೆರೈಟೀಸ್ ಆಫ್ ಥಿಂಗ್ಸ್ ಇಟ್ಟಿದ್ದಾರೆ. ಇಲ್ಲಂತೂ ಒನ್ ಸ್ಟಾಪ್ ಶಾಪ್ ಅಂತಲೇ ಹೇಳ್ಬೋದು, ಎಲ್ಲ ಥರ ಐಟಮ್ಸು ಸಿಗುತ್ತೆ. ಮತ್ತು ಫ್ರೆಂಡ್ಸ್, ಹಾಗೆ ಹೇಳೋದಾದರೆ ಈ ಶಾಪ್ ಬಂದು ನಮ್ಮ ಮನೆಯಿಂದ ಜಸ್ಟ್ 2 to 5 minutes ಡ್ರೈವ್ ಅಷ್ಟೇ, ತುಂಬಾ ಹತ್ತಿರದಲ್ಲಿದೆ. ಹಾಗಾಗಿ ನಮಗೆ ಲೈಕ್ ಏನಾದರೂ ಎಮರ್ಜೆನ್ಸಿ ಅಥವಾ ಬೇರೆ ಕಡೆ ಸಿಗ್ತಾ ಇರೋ ಐಟಮ್ಸ್ ಕೂಡ ಇಲ್ಲಿ ಈಸಿಯಾಗಿ ಸಿಗುತ್ತೆ, ಎಲ್ಲೂ ನಾವು ಬೇರೆ ಕಡೆ ಸರ್ಚ್ ಮಾಡಿ ಹೋಗಬೇಕಂತೇನಿಲ್ಲ. ಇದಂತೂ ನಮಗೆ ತುಂಬಾ ಖುಷಿ ಆ್ಯಕ್ಚುಲಿ ಹೇಳಬೇಕಂದ್ರೆ, ಈ ಶಾಪ್ ನಮ್ಮ ಮನೆ ಹತ್ರದಲ್ಲಿರೋದು ಈ ಸೂಪರ್ ಮಾರ್ಕೆಟ್. ಮತ್ತು ಎಲ್ಲ ಥರ ಐಟಮ್ಸ್ ಇರುತ್ತೆ, ಈವನ್ ನಿಮಗೆ ಡಿ ಮಾರ್ಟ್ ಅಥವಾ ರಿಲಯನ್ಸ್ ಮಾರ್ಟ್ ಅಲ್ಲೆಲ್ಲ ಸಿಗದೆ ಇರುವಂತಹ ಐಟಮ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅಷ್ಟು ವೆರೈಟೀಸ್ ಆಫ್ ಥಿಂಗ್ಸ್ ಇದೆ ಇಲ್ಲಿ, ಎಲ್ಲ ಮನೆಗೆ ಗ್ರೋಸರೀಸಿಂದ ಹಿಡಿದು ಮಸಾಲ ಐಟಮ್ಸಿಂದ ಹಿಡಿದು ಲೈಕ್ ಈವನ್ ರೆಫ್ರಿಜರೇಟರ್ ಐಟಮ್ಸ್ ಇರುತ್ತಲ್ಲ, ಈ ಫ್ರೀಸ್ ಮಾಡಿರುವಂಥ ಐಟಮ್ಸ್, ಈ ಥರದ್ದು ಎಲ್ಲ ನಿಮಗೆ ಹಾಲಿಂದ ಹಿಡಿದು ಎಲ್ಲ ಇಲ್ಲಿ ಸಿಗುತ್ತೆ. ನಮಗಂತೂ ಈಸಿ ಆ್ಯಕ್ಸೆಸ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದನ್ನು. ಈ ಸೂಪರ್ ಮಾರ್ಕೆಟ್ ನೇಮ್ ಬಂದುಬಿಟ್ಟು ಗಾರ್ಡನ್ ಸಿಟಿ ಅಂತೇಳಿ, ಇಲ್ಲಿ ನಾವು ರೆಗ್ಯುಲರಾಗಿ ವಿಸಿಟ್ ಮಾಡ್ತಿರ್ತೀವಿ ಆ್ಯಕ್ಚುಲಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಮ್ಮ ಮನೆಗೆ ವಾಪಸ್ ಬಂದ್ವಿ ಗ್ರೋಸರೀಸ್ ತಗೊಂಡು. ನಾನು ಜಸ್ಟ್ ತೋರಿಸ್ತೀನಿ ನಾನು, ಅಂದರೆ ನಾರ್ಮಲ್ ಡೇಸಲ್ಲಿ ಏನು ತರ್ತೀನಿ ನಮ್ಮ ಮನೇಲಿ ಗ್ರೋಸರಿನ ಅಂತ ಹೇಳಿ. ಇದು ಬಂದುಬಿಟ್ಟು ಟೊಮೆಟೊ ಮತ್ತು ಲೆಮನ್ ರೈಸ್ ಮತ್ತು ಲೆಮನ್ ಬಿಸ್ಕತ್ತಲ್ಲಿ ಲೆಮನ್ ಜ್ಯೂಸ್ ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಮತ್ತು ಗ್ರೇಪ್ ಸೀಸನ್ ಸ್ಟಾರ್ಟ್ ಆಗಿದೆ ಅಂದ್ಕೊತೀನಿ, ಗ್ರೇಪ್ ಸಿಗ್ತಾ ಇದೆ, ಯಾರಾದರೂ ಗೊತ್ತಿಲ್ಲ ಅಂದರೆ ಬೇಕಾದ ತೊಗೊಳ್ಳಿ. ಗ್ರೇಪ್ಸು ಜಸ್ಟು ಈ ಪ್ಯಾಕೆಟ್ ಬಂದುಬಿಟ್ಟು 83 rupees, 83.70 ಹಾಕಿದ್ದಾರೆ. ಆಮೇಲೆ ಕಬ್ಬಿನ ಸೊಪ್ಪು, ಆಮೇಲೆ ಲವಂಗ ಖಾಲಿ ಆಗ್ತಾ ಇತ್ತು ಲವಂಗ, ಅದ್ರ ಜೊತೆಗೆ ಇದು ಬಂದುಬಿಟ್ಟು ಆನಿಯನ್. ಅಲ್ಲಿ ಲೂಸ್ ಇತ್ತು, ಪ್ಯಾಕೆಟ್ ಇತ್ತು, ಬಟ್ ಪ್ಯಾಕ್ ಮಾಡಿದ್ದು ಚೆನ್ನಾಗಿದ್ದಿಲ್ಲ. ಇದು ತಾನ್ವಿ ಫ್ರೂಟಿ ಫುಡಿತಿರ್ತಾಳೆ ಹಾಗಾಗಿ. ಮತ್ತು ಸ್ವಲ್ಪ ಪನ್ನೀರ್ ತಂದಿದ್ದೀನಿ, ಏನಾದರೂ ರೆಸಿಪಿ ಟ್ರೈ ಮಾಡೋಣ ಅಂತೇಳಿ ಮಾಡಿದರೆ ನಾನು ನಿಮ್ಗೆ ತೋರಿಸ್ತೀನಿ. ಅದಾದಮೇಲೆ ಮತ್ತೆ ಗ್ರೀನ್ ಚಿಲ್ಲಿ, ತುಂಬ ಸಣ್ಣದಾಗಿತ್ತು, ಇದು ಸ್ಪೈಸಿ ಇರುತ್ತೆ ಆದರೆ ದೊಡ್ಡದಿದ್ದಿಲ್ಲ, ಅದಕ್ಕೆ ಸರಿಯಾಗಿದ್ದೀನಿ ತಗೊಂಡ್ಬಂದು. ಆಮೇಲೆ ಕರ್ಡು, ಅದಾದಮೇಲೆ ಇದೊಂದ್ಬಿಟ್ಟು ಬನಾನ ಮತ್ತು ದಾಳಿಂಬೆ ಹಣ್ಣು ಎರಡು ಇದೆ. ಅಮ್ಮ ಅನ್ನಾರ್ ಅಂತೇನು ಹಾಕಿದ್ದಾರೆ, ಅನ್ನ ಅದನ್ನ ಎರಡು ಒಂದ್ರೆ ಬಿಲ್ಲು ಹಾಕಿದ್ದಾರೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಇದು ಕ್ಯಾರೆಟು, ಬೀನ್ಸು ಮತ್ತು ಏಲಕ್ಕಿ ಮನೇಲಿ ಇತ್ತು, ಬಟ್ ತುಂಬ ದಿನ ಆಗಿ ಸ್ವಲ್ಪ ಅಷ್ಟು ಗಮನಿದ್ದಿಲ್ಲ, ಹಾಗಾಗಿ ಹೊಸ ಪ್ಯಾಕೆಟ್ ಅಂತ ಬಂದೆ. ಕೊತ್ತಂಬರಿ ಸೊಪ್ಪು ಮತ್ತು ಇಯರ್ಬಡ್ಸು ಮತ್ತು ಹೋಮ್ ರೆಮಿಡಿ ಏನಾದರೂ ಮಾಡೋಣ ಸ್ಕಿನ್ಗೆ ಅಂಥೇಳಿ, ಇವಾಗ ವಿಂಟರ್ ಅಲ್ವಾ, ಸ್ವಲ್ಪ ಏನಾದರೂ ಮಾಡೋಣ ಅಂಥೇಳಿ ತೊಗೊಬಂದಿದ್ದೀನಿ. ಕಡಲೆ ಹಿಟ್ಟು, ಇಷ್ಟೇ ಸಾಮಾನು ತೊಗೊಂಡಿದ್ದೆ. ಆ್ಯಕ್ಚುಲಿ ಬೇರೆದೆಲ್ಲ ಥಿಂಗ್ಸ್ ಇರುತ್ತೆ ಯಾವಾಗಲೂ ಮನೆಯಲ್ಲಿ, ಈ ಥರ ಊರಿಗೆ ಹೋಗುವಾಗ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಖಾಲಿ ಮಾಡಿಟ್ಟೇ ಹೋಗೋದು. ಸೊ ಹಾಗಾಗಿ ವೆಜಿಟೇಬಲ್ ಫ್ರೂಟ್ಸೇ ಜಾಸ್ತಿ ತೊಗೊಬಂದಿದ್ದೀನಿ.
ಇವಾಗ ದಾನ್ವಿದು ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಅದು ರೆಡಿಯಾಗಿದೆ, ತೋರಿಸಿ ನಾನು ನಿಮಗೆ. ಅದನ್ನು ತಗೊಂಡೋಗಿ ನಿಮ್ಗಕ್ಕೆ ಹಾಕಬೇಕು. ಆ್ಯಕ್ಚುಲಿ ಶಾಪಿಗೆ ಹೋಗೋವಾಗ್ಲೇ ಹಾಕ್ಬಿಟ್ಟು ಹೋಗ್ಬಿಟ್ಟೆ ನಾನು, ಹಾಗಾಗಿ ಬರೋ ವರ್ಷದಲ್ಲಿ ಆಗಿದೆ. ಇವಾಗ ತೊಗೊಂಡು ಹಿಂಗಾಕಕ್ಕೆ ಬಂದುಬಿಟ್ಟು ತಾನ್ವಿಗೇನಂದರು, ತಾನ್ವಿ ಗ್ರೇಪ್ಸ್ ಕೊಟ್ಟೆ ತಿಂತಾ ಇದ್ದಾಳೆ. ಅವಳದಾದ್ಮೇಲೆ ಅವಳಿಗೇನಾದರೂ ಬನಾನ ಏನಾದರೂ ತಿನ್ನಿಸಿ ಮಲಗಿಸೋದು. ಅವಳು ಮಲಗೆದ್ಮೇಲೆ ಎದ್ದೇಳ ವರ್ಷದಲ್ಲಿ ಲಂಚಿಗೆ ರೆಡಿ ಮಾಡಬೇಕು. ಸೊ ನೋಡೋಣ ಹೇಗಾಗುತ್ತೆ. ಕೆಲಸ ಇದೆ ತುಂಬ. ತಾನ್ವಿ ಮಲ್ಕೊಂಡ್ರೆ ಸ್ವಲ್ಪ ಎಲ್ಲ ಬೇಗ ಮಾಡ್ಕೊಬೋದು. ನೋಡೋಣ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಇವಾಗ ಬಂದು ಈವ್ನಿಂಗ್ ಅರೌಂಡ್ 6:45 ಹಂಗಾಗ್ತಾ ಇದೆ. ನಾನಿವಾಗ ಬಂದು ತಾನ್ವಿ ಏನಾದರೂ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ. ಅವಳು ಇವಾಗಷ್ಟೇ ದಾಳಿಂಬೆ ಹಣ್ಣು ಕೂಡ ತಿಂದಳು, ಆಟ ಆಡ್ತಿದ್ದಾಳೆ. ಇಲ್ಲಿದ್ದಾಳೆ ತಾನ್ವಿ. ಮತ್ತು ಹಾಗೆ ಬಂದು ನಮ್ಮ ಅತ್ತೆ ಮಾವ ಈ ಅಂದರೆ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಇದಕ್ಕೆ ಹೋಗಿದ್ರು ತಿರುಪತಿಗೆ. ಸೊ ಅಲ್ಲಿಂದ ಮತ್ತೆ ನನಗೆ ತಾನ್ವಿಗೆಲ್ಲ ಬ್ಯಾಂಗಲ್ಸ್ ಎಲ್ಲ ತಗೊಂಡು ಬಂದು ಅದನ್ನು ನಮಗೆ ಕೊರಿಯರ್ ಮಾಡಿದ್ದಾರೆ. ಇಲ್ಲಿ ಬಂದಿದ್ದೆ ಬ್ಯಾಂಗ್ಳೂರು, ಇವಾಗ ನಮ್ಮ ತಮಿಳ್ನಾಡಿಂದ ಕಳಿಸಿದ್ದಾರೆ. ಸೊ ತೋರಿಸೋಣ ಅಂತೇಳಿ. ಇದು ಬ್ಯಾಂಗಲ್ಲು ಈ ಥರ ಇದೆ. ಇದು ನನಗೆ ಸೈಜ್ ಕರೆಕ್ಟಾಗಿ ಆಗುತ್ತೆ. ತಾನ್ವಿಗೆ ಆಲ್ರೆಡಿ ಹಾಕಿ ನೋಡಿದೆ ನಾನು, ಅವಳಿಗೆ ಸ್ವಲ್ಪ ಲೂಸ್ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಚೆನ್ನಾಗಿರುತ್ತೆ. ಅವಳ ಬ್ಯಾಂಗಲ್ ಅಂತೂ ತುಂಬಾ ಕ್ಯೂಟಾಗಿದೆ. ಇದು ಮತ್ತು ಲಡ್ಡು ಪ್ರಸಾದ ಕಳಿಸಿದ್ದಾರೆ, ತಿನ್ಬೇಕು ಇವಾಗ. ನಮ್ಗೆ ಯಾವಾಗಲೂ ಅಂದರೆ ಅತ್ತೆ ಮಾವ ಹೋಗ್ತಿರ್ತಾರೆ ಇಯರ್ಲಿ ಒನ್ಸ್ ಆರ್ ಟ್ವೈಸ್. ತಿರುಪತಿ ಲಡ್ಡುಗೇನು ಕಮ್ಮಿ ಅಂತೇನಿಲ್ಲ. ಮತ್ತು ಯಾರಾದರೂ ರಿಲೇಟಿವ್ಸ್ ಹೋದ್ರು ಕೂಡ ತಂದು ಕೊಟ್ಟರೆ ಅದನ್ನು ನಮ್ಗೆ ಇಲ್ಲಿ ಕೊರಿಯರ್ ಮಾಡ್ತಿರ್ತಾರೆ. ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಆದರೂ ನಾವು ತಿರುಪತಿ ಲಡ್ಡು ತಿಂದೇ ತಿಂತೀರಿ. ಸೊ ಖುಷಿ ಆಯಿತು, ಬೇಗನೆ ಬಂದಿದೆ ಅವ್ರು ಕಳಿಸಿ ಅಂದರೆ. ನೆಕ್ಸ್ಟ್ ಡೇಗೆ ಬಂದುಬಿಡ್ತು ಈವ್ನಿಂಗ್ ಅಷ್ಟರಲ್ಲಿ. ಇವಾಗ ಸ್ವಲ್ಪ ಹತ್ರ ಬಂತು, ಇವಾಗ ತಿನ್ನಬೇಕು ಮತ್ತು ತಾನ್ವಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು. ಫ್ರೆಂಡ್ಸ್ ಅಮ್ಮ ಫ್ರೆಂಡ್ಸ್ ತಾನ್ವಿ ಬಂದಿದ್ದಾಳೆ. ಹ್ಯಾಂಗೆ ಕೂತಿದ್ದೀನಿ, ಅವಳಿಗೆ ಕುತ್ಕೊಳ್ಳೋಕೆ ಭಯ ಆಗುತ್ತೆ. ಸ್ಟ್ಯಾಂಡ್ ಅಷ್ಟೇ, ಅವಳದು ಬ್ಯಾಂಗಲ್ ಹಾಕ್ಬೇಕಂತೆ ಅವಳಿಗೆ, ಅದಕ್ಕೆ ಬಂದಿದ್ದಾಳೆ. ಇದು ಅಲ್ಲಿ ತೋರಿಸಿ. ವಾವ್ ಹೇಳಿ ತಾನ್ವಿ. ಆರೆಂಜ್ ಆರೆಂಜ್ ಇದೆ, ಆಮೇಲೆ ಇನ್ನೇನು ಕಲರ್ ಇದೆ? ಯಾರು ತಗೊಟ್ಟಿದ್ದು ಬ್ಯಾಂಗಲ್ಲು? ಅಮ್ಮ ಅಮ್ಮ ತಗೊಟ್ನಾ ಸುಳ್ಳು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಜಸ್ಟ್ ನಾರ್ಮಲ್ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ನಾವು ಊರಿಂದ ಬಂದಮೇಲೆ ಮಾಮೂಲಿ ನಾರ್ಮಲ್ ಮನೆ ಕೆಲಸ ಇತ್ತು, ಗ್ರೋಸರಿ ಶಾಪಿಂಗ್, ಅದ್ರ ಜೊತೆಗೆ ತಿರುಪತಿಯಿಂದ ಲಡ್ಡು ಕೂಡ ಬಂದಿದೆ. ಜಸ್ಟ್ ಸಿಂಪಲ್ ಡೈಲಿ ವ್ಲಾಗ್ ಅಂತ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬೈ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.